ಮೈಸೂರ್ ದಸರಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಬಹಳ ಜೀವ ಒಮ್ಮೆರ ಅರಮನೆ ನೋಡಬೇಕು ಅನ್ನೋ ಮಂದಿ ಬಹಳ ಅದಾರ ಹಿಂಗಾಗಿ ಮೈಸೂರ್ ದಸರಾ ಇವತ್ತು ಹೆಂಗಿತ್ತು ಬರಿ ಹೇಳ್ತೀನಿ ಬೆಳಗ್ಗೆ ಅರಮನಿಯಾಗ ಜಟ್ಟಿ ಕಾಳಗ ನಡೆಯಿತು ಆಮ್ಯಾಗ ರಾಜವಂಶಸ್ಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಬೆಳ್ಳಿ ರಥದ ಕುದುಗೊಂಡು ಅರಮನೆ ಆವರಣದಾಗಿರೋ ಬನ್ನಿ ಮರಕ್ಕ ಪೂಜೆ ಮಾಡಿದ್ರು ಇದಾದ ಮ್ಯಾಗ ಮಧ್ಯಾಹ್ನ 1 ಗಂಟೆಗೆ ಸಿಎಂ ಸದಾನಂದ ಗೌಡರು ಅರಮನೆ ಮುಂದಿರೋ ಕ್ವಾಟಿ ಆಂಜನೇಯ ದೇವಸ್ಥಾನದ ಮುಂದೆ ನಂದಿ ಧ್ವಜಕ್ಕ ಪೂಜೆ ಮಾಡಿ ದಸರಾ ಮೆರವಣಿಗೆಗೆ ಚಾಲನೆ ಕೊಟ್ಟರು ಈ ಸರ್ತೆ ಮೆರವಣಿಗೆ ಒಳಗ 34 ಸ್ತಬ್ಧ ಚಿತ್ರಗಳು ಇದ್ವು ರಾಜ್ಯದ ಜಾನಪದ ಕಲಾ ತಂಡಗಳು ಇದ್ವು ಇದಾದ ಮ್ಯಾಗ ಸಿಎಂ ಸದಾನಂದ ಗೌಡರು ಮತ್ತ ಒಡೆಯರ 750 ಕೆಜಿ ಚಿನ್ನದ ದಂಬಾರಿ ಹೊತ್ತ ಬಲರಾಮನಿಗೆ ಹೂವ ಹಾಕಿ ತಾಯಿ ಚಾಮುಂಡೇಶ್ವರಿಗೆ ನಮನ ಸಲ್ಲಿಸಿದ್ರು ರಾಜ್ಯದ ಬ್ಯಾರೆ ಬ್ಯಾರೆ ಕಡೆ ಮಂದಿ ಅಷ್ಟೇ ಅಲ್ಲದ ಬ್ಯಾರೆ ದೇಶದಾಗಿನ ಮಂದಿನೂ ಇದನ್ನ ನೋಡಕ್ಕೆ ಬಂದಿದ್ರು ರೀ ರಾಜ್ಯದ ಮತ್ತು ದೇಶದ ಜನತೆಗೆ ಈ ಒಂದು ಪವಿತ್ರ ದಿನದಂದು ಚಾಯಿ ಚಾಮುಂಡೇಶ್ವರ ಜೊತೆ ನಾನು ಪ್ರಾರ್ಥನೆ ಮಾಡ್ತಾ ಇರುವಂತದ್ದು ಇಡಿ ರಾಜ್ಯ ದೇಶ ಸುಭಿಕ್ಷವಾಗಿರಲಿ ರಾಜ್ಯ ಮತ್ತು ದೇಶದ ನೂರಾರು ಸಮಸ್ಯೆಗಳು ಪರಿಹಾರ ಆಗಲಿ ಯಾವುದೇ ಆತಂಕವಿಲ್ಲದೆ ನಮ್ಮ ಜನಸಾಮಾನ್ಯರು ಇಡಿ ದೇಶದಲ್ಲಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಬದುಕು ಸಿಕ್ಕುವಂತ ದಿನಗಳು ಮುಂದಿನ ದಿನಗಳಾಗಲಿ ಅಂತ ಹೇಳುವಂತ ಪ್ರಾರ್ಥನೆಯನ್ನ ಚಾಮುಂಡೇಶ್ವರಿಯ ಜೊತೆ ಇವತ್ತು ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ದೇಶದ ಜನತೆಗೆ ಜಗತ್ತಿನ ಜನತೆಗೆ ನಾನು ವಿಜಯದಶಮಿಯ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ ದಸರಾ ಹಬ್ಬದ ಆಚರಣೆ ಗುಲ್ಬರ್ಗಾದಾಗೂ ಬಹಳ ಖುಷಿಯಿಂದ ನಡೆದೈತಿ ಒಬ್ರಿಗೊಬ್ರು ಬನ್ನಿ ಕೊಟ್ಟು ಬಂಗಾರದಂಗ ಬಾಳ್ರಿ ಅಂತ ಹರಿಸ್ತಿದ್ದದ್ದು ಎಲ್ಲಾ ಕಡೆಗೆ ಕಂಡುಬಂತ್ರಿ ಸೆಂಟ್ರಲ್ ಮಿನಿಸ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಮತ್ತ ರಾಜ್ಯದ ಮಂತ್ರಿ ರೇವುನಾಯಕ ಬೆಳಂಬಗಿ ಸಾಹೇಬ್ರು ತಮ್ಮ ತಮ್ಮ ಮನೆಯಾಗ ದಸರಾ ಆಚರಣೆ ಮಾಡಿದ್ರು ಅಷ್ಟೇ ಅಲ್ಲ ಮಿನಿಸ್ಟರ್ ಸಾಹೇಬ್ರಿಗೆ ಬನ್ನಿ ಕೊಟ್ಟು ಶುಭ ಹಾರೈಸಕ ಬೆಳಗ್ಗೆಯಿಂದನ ಮನಿ ಮುಂದ ಬೆಂಬಲಿಗರು ಬಂದು ನಿಂತಿದ್ರು ರಾಜ್ಯದ ಜನರಿಗೂ ದಸರಾ ಶುಭಾಶಯ ಕೋರ್ಯಾರ್ರಿ ಕರ್ನಾಟಕ ರಾಜ್ಯಕ್ಕೆ ಮಳಿರಾಯ ಇಲ್ಲಿ ಬಂದಾನೆ ಇಲ್ಲಿ ಬಂದಿಲ್ಲ ರೈತರು ಮತ್ತು ಸಂಕಟದಲ್ಲಿದ್ದಾರೆ ಮೇವಿನ ಕೊರತೆ ಎಡಮೂರು ಜಿಲ್ಲೆಯಲ್ಲಿ ಕೊರತೆಯಾಗಿದೆ ಈ ಮೂಕ ಪ್ರಾಣಿ ನೋಡಿ ರಾಜಕೀಯ ಜೀವನದಲ್ಲಿ ರಾಜಕೀಯ ಮಂದಿ ಬೇಡ ಆದರೆ ಮೂಕ ಪ್ರಾಣಿಗೆ ನನ್ನ ಪುಣ್ಯದ ಫಲವಾಗಿ ಅವರಿಂದರೆ ಮಳೆ ಬರಬೇಕು ಮಳಿರಾಯಗೆ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೆ ಒಳ್ಳೆಯದಾಗಲಿ ಸುಖ ಸಮೃದ್ಧಿಯನ್ನು ತುಂಬಿ ನಮ್ಮ ದೇಶ ಪ್ರಪಂಚದಲ್ಲೇ ಒಂದು ಬಲಿಷ್ಠವಾದಂಥ ರಾಷ್ಟ್ರ ಆಗಿ ಹೊರಹೊಮ್ಮಿ ಬರ್ತಾ ಇದೆ ಅದು ಮುಂದುವರಿಲಿ ಮತ್ತು ಕೆಟ್ಟ ಶಕ್ತಿಗಳನ್ನು ದಮನಪಡಿಸಿ ನವರಾತ್ರಿ ಅಂದ್ರ 9 ದಿನದ ಮಠ 9 ರೂಪ ದೇವ್ಯಾರನ್ನ ಪೂಜೆ ಮಾಡ್ತಾರ ರಾಯಚೂರು ನಗರದಾಗ ಭಾಳ ಕಡೆ ದೇವಿ ಕುಂಡ್ರಿಸ್ಯಾರ ಆದ್ರ ವಿಶೇಷ ಅಂದ್ರ ಜಾತಿ ಮತ ಏನಾರ ಇರ್ಲಿ ದಾಂಡ್ಯಾ ಮಾತ್ರ ಮಸ್ತ್ ನಡೀತೈತಿ ರಾಯಚೂರಿನ್ಯಾಗ ನವರಾತ್ರಿ ಅಂದ್ರ ನೆನಪಾಗೋದ ಇಲ್ಲಿನ ದಾಂಡ್ಯಾ ಡ್ಯಾನ್ಸು ಉತ್ತರ ಭಾರತದ ಸಮುದಾಯದವರು 9 ದಿನ ಇಲ್ಲೇ ಅಂಬಾಭವಾನಿಯನ್ನ ಪ್ರತಿಷ್ಠಾಪನೆ ಮಾಡಿ ಆರಾಧಿಸ್ತಾರೆ ಜಾತಿ ಮತ ಭೇದ ಇಲ್ಲದ ಎಲ್ಲ ಮಂದಿನೂ ಈ ಸಾಮೂಹಿಕ ಗರ್ಭಾ ಡ್ಯಾನ್ಸ್ನಾಗ ಪಾಲ್ಗೊಳ್ತಾರೆ हम लोग यहाँ पे 9-10 साल से यहाँ पे डांडिया कर रहे हैं और इतने शान से करते हैं कि यहाँ पे हर एक समाज आता है चाहे वो गुजराती हो मारवाड़ी हो कन्नड़ा हो लिंगायत हो ब्राह्मीण हो राजपूत हो अग्रवाल हो मराठी हो
सब जाति यहाँ पे मिक्स होके खेलती है। प्रति वर्ष ना भाला एंजॉय मारती इन इली भेदभाव इला यहा कैस्ट समान इतमी ना आर अरे गरबा डांस आर एल प्रकार देवी समर्पित आर डांस प्रोग्राम्स गरबा डांस स्पेशालिटी अंद्र हेण्मक्कळु मत्ते गंड्मक्कळु अंबादेवियन्न स्तुतिसो भक्ति गीतेय संगीतक्के तक्कंगे कोलाट आड्तारे। उत्तर भारतद ई कोलाट ईग स्थळीय सांस्कृतिक परंपरेयागि बदलागैते नोड्रि। ಕೋಲಾಟದ ಕಾಂಪಿಟೇಷನ್ ಇಲ್ಲೇ ನಡೀತೈತಿ। ತುಂಬ ಸಂತೋಷ ಆಗ್ತಿದೆ। ಇನ್ನೂ ಒಂದು ವಾರ ಇರೋ ಮುಂಚೆನೇ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಅದು ತುಂಬ ನಮಗೆ ಸಂತೋಷ ಆಗ್ತಿದೆ। ಎಲ್ಲರೂ ಒಂದು ಇದೊಂದು ಯಾವುದೇ ರೀತಿ ಅಂದರೆ ಮಾತೆಗೆ ಒಂದು ಸಂತೋಷ ಪಡಿಸ್ಲಿಕ್ಕೆ ಮಾತ್ರ ಇದೆಲ್ಲ ಇದು ಮಾಡ್ತಾ ಇದ್ದಾರೆ। ಮಾತೆ ತುಂಬ ವರ್ಷವಿಡೀ ಇವ್ರನ್ನ ಕಾಪಾಡ್ತಾಳೆ ಅಂತ ನಾನು ಹೇಳ್ತೀನಿ। ಗಡಿ ಮತ್ತು ಗಡಿ ಆಕಡಿ ಪ್ರಭಾವದ ನಡುವಿನೂ ಉತ್ತರ ಭಾರತದ ಮಂದಿ ತಮ್ಮ ತಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಹೊಂಟಾರ, ಜೊತೆಗೆ ದೇವಿ ಆರಾಧನೆ ಮಾಡ್ಕೊಂತ ಧನ್ಯತಾ ಪಡೆಯಕತ್ತಾರ। ಗುರುರಾಜ್ ಹೂಗಾರ್, ಸುವರ್ಣ ನ್ಯೂಸ್ 24/7, ರಾಯಚೂರು। ಹುಬ್ಬಳ್ಳಿಯಾಗ ಇವತ್ತು ಎಲ್ಲಾ ಕಡೆ ವಿಜಯದಶಮಿ ಹಬ್ಬನ ಬಹಳ ಚಲೋ ಆಚರಣೆ ಮಾಡ್ಯಾರ। ವಿಶೇಷ ಏನಪ್ಪಾ ಅಂದ್ರೆ ಟ್ರ್ಯಾಕ್ಟರ್ನ್ಯಾಗ ದುರ್ಗಾದೇವಿ ಮೆರವಣಿಗೆ ನಡೀತು। ಮೆರವಣಿಗೆ ಉದ್ಕೂ ರಾಜಸ್ಥಾನ ಮಂದಿ ಕುಣದದ್ದ ಕುಣದದ್ದು, ಹಿಂಗಾಗಿ ದುರ್ಗಾದೇವಿ ಮೆರವಣಿಗೆ ನೋಡಾಕ ಭಾಳ ಖುಷಿ ಕೊಡ್ತು। ಮೆರವಣಿಗೆ ಆದ್ಮ್ಯಾಗ ದುರ್ಗಾದೇವಿ ಮೂರ್ತಿನ ಉಣಕಲ್ ಕೆರೆಯಾಗ ವಿಸರ್ಜನೆ ಮಾಡಿದ್ರು। ಇದೇ ಮೊದಲನೇ ಸತೆ ನಡೆದ ಮೆರವಣಿಗೆ ನೋಡ್ಬೇಕಂತ ಊರಾನ ಮಂದಿ ಎಲ್ಲ ಸೇರಿದ್ರು। ದಸರಾ ದಿನಾನ ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡದಾಗ ಮಾಲ್ತೇಶನ ಕಾರಣಿಕ ಆಕೇತಿ। ಜಾತ್ರೆಗೆ ಬರೋ ಮಂದಿ ಅಲ್ದ ಬ್ಯಾರೆ ಬ್ಯಾರೆ ಕಡೆ ಇರೋ ಭಕ್ತರು ಈ ಕಾರಣಿಕನ ಭಾಳ ನಂಬ್ಯಾರ। ಈ ವರ್ಷದ ಕಾರಣಿಕ ಏನ್ ಹೇಳೈತಿ ಅನ್ನೋದನ್ನ ನೋಡೋಣ ಬರ್ರಿ। ಬಳ್ಳಾರಿ ಜಿಲ್ಲಾ ಮೈಲಾರದಾಗ ಬಿಟ್ರ ಹಾವೇರಿ ಜಿಲ್ಲಾ ರಾಣೆಬೆನ್ನೂರಿನ ದೇವರಗುಡ್ಡದಾಗ ಹೇಳೋ ಕಾರಣಿಕನು ಬಹಳ ಮಹತ್ವ ಕೊಡ್ತೈತಿ। ದಸರಾ ಸಂದರ್ಭದಾಗ ದೇವರಗುಡ್ಡದಾಗ ಕಾರಣಿಕ ಹೇಳ್ತಾರ। ಇಲ್ಲಿ ಕಾರಣಿಕ ಹೇಳೋದು ಒಂದು ವರ್ಷದ ಭವಿಷ್ಯವಾಣಿ ಅಂತ, ಮಳೆ ಬೆಳೆ ಮ್ಯಾಗ ಇದನ್ನು ಹೇಳ್ತಾರ। ಈ ವರ್ಷ ಗೊರವಪ್ಪ ಸಾವಿರಾರು ಮಂದಿ ನೋಡ್ತಿದ್ದಂಗನ ಬಿಲ್ಲನ್ನೇರಿ ಇಂದ್ರಲೋಕಕ್ಕೆ ಸಿಡಿಲು ಗಂಧರ್ವಗ ಬಾಧಿತಲೆ ಫರಾಕ್ ಎಂದು ಹೇಳ್ಯಾನ। ಇದರ ಅರ್ಥ ದೇವಾನುದೇವತೆಗಳಿಗೆ ಸಂಕಷ್ಟ ಬಂದೈತಿ, ಹಿಂಗಾಗಿ ರೈತರು ಬೆಳೆದ ಬೆಳೆ ಹಾಳಾಗ್ಬೋದು ಅಂತ ಎಚ್ಚರಿಕೆ ನೀಡ್ಯಾನಂತಾರ ಭಕ್ತರು। ಕಾರಣಿಕ ಹೇಳರು ವಸ್ತು ಪರಿಸ್ಥಿತಿಯನ್ನು ಆ ಸ್ವಾಮಿ ಅವರಲ್ಲಿ ಒಂದು ಮನದಟ್ಟು ಮಾಡಿ ಈಗೇನು ಮುಂದೆ ಆಗೋದು ಈಗ ಆಗಿದ್ದನ್ನು ಹೇಳ್ತಾರೆ ಸ್ವಾಮಿಗಳು। ಕರಿಯಾಲ್ದಾಗಿರೋ ದೇವಸ್ಥಾನದಿಂದ ಪಲ್ಲಕ್ಕಿ ಬಂದ ಮ್ಯಾಗ ಗೊರವಪ್ಪ ಸಂಜೆ 6 ಗಂಟೆಗೆ ಕಾರಣಿಕ ಹೇಳ್ತಾನ। ಕಾರಣಿಕ ಹೇಳೋ ಗೊರವಪ್ಪ 9 ದಿನ ಉಪವಾಸ ಮಾಡಿ ದೇವರಿಗೆ ನಡ್ಕೊಂಡಿರ್ತಾನ। ಇಲ್ಲಿ 100 ಭಕ್ತರು ಚಾಟಿಯಿಂದ ಮೈ ಹೊಡ್ಕೊಳ್ಳೋದು ದೇವರಿಗೆ ಮಾಡೋ ಸೇವಾ। ಮಾಲ್ತೇಶ್ ದೇವರಿಗೆ ಭಕ್ತಿಯಿಂದ ಈ ಸೇವಾ ಸಲ್ಲಿಸ್ತಾರ। 9 ದಿವಸದ ನಂತರ ಇವತ್ತು ಕರಿಯಾಲಕ್ಕೆ ಹೋಗಿ ಅಲ್ಲಿ ಒಂದು ಸೇವೆ ಮುಗಿಸ್ಕೊಂಡು ಬಂದು ಇಲ್ಲಿ ಕಾರಣಿಕವನ್ನು ಹೇಳ್ತಕ್ಕಂತ ಒಂದು ಪದ್ಧತಿ ಇದೆ। ದೇವರಗುಡ್ಡದಾಗ ದಸರಾ ಸಂದರ್ಭದಾಗ ಈ ಜಾತ್ರೆ ನಡೀತೈತಿ। ವಿಜಯದಶಮಿ ದಿನ ಮೈಗೆಲ್ಲ ಶಸ್ತ್ರಗಳನ್ನು ಸುಚ್ಕೊಂಡು ಮಾಲ್ತೇಶ್ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸ್ತಾರ। ಸುರೇಶ್, ಸುವರ್ಣ ನ್ಯೂಸ್ 24/7, ಹಾವೇರಿ।